ಇದು ಕಥೆನೂ ಅಷ್ಟೇ. ಈಗಾಗಲೇ ನಮ್ಮ ಜನತೆ ಯಾಕೋ ಕರೋನಾ ಬಂದಮೇಲೆ ನೋಡೋದು ಬಿಟ್ಬಿಟ್ಟಿದ್ರು, ಈಗ ಮತ್ತೆ ನಿಜವಾಗ್ಲೂ ಒಳ್ಳೆ ಪ್ರಯತ್ನಗಳು ಒಳ್ಳೆ ನೋಡ್ತಾ ಇದ್ರೆ ತುಂಬ ಸಪೋರ್ಟ್ ಮಾಡ್ತಾರೆ. ಸಪ್ತಸಾಗರದಲ್ಲಿ ಏನು ಒಂದು ಪುಟ್ಟಿ ಅಂದ್ರಲ್ವಾ, ಹೌದು ಚೆನ್ನಾಗಿ ಹೋಗ್ತದೆ. ಅದನ್ನು ನೋಡಿ, ಅದನ್ನು ಒಂದೊಂದು ಸರಿ ಎರಡೆರಡು ಸರಿ ನೋಡಿ, ಇದು ಮೂರು ಸರಿ ನಾಲ್ಕು ಸರಿ ನೀವು ನೋಡ್ತೀರಾ, ಅಷ್ಟು ಚೆನ್ನಾಗಿದೆ ಇರುತ್ತೆ. ಇದಕ್ಕೆ ಬಹಳ ಒಳ್ಳೆ ನಮ್ಮ ಪ್ರೊಡ್ಯೂಸರ್ ಸಂತೋಷ್ ಅವರು ಎಲ್ಲಿದ್ದಾರೆ ಬಂದಿದ್ರು, ಅವ್ರು ಅಲ್ಲಿಗೆ ಬಂದು ಎದ್ರುಕೊಂಡವ್ರು, ಕಾಡಕ್ಕೆ ಬಂದು ಎದ್ರುಕೊಂಡವ್ರು ಅಲ್ಲಿ. ಆಮೇಲೆ ಅಯ್ಯೋ ಅಯ್ಯೋ ಸರ್ ಅಂದ್ ಹೋದ್ರು, ಶಿವು ಬಂದಿದ್ದೀರಾ, ಹಾಂ ಶಿವು ಇದಾರಲ್ವ, ಹಾಂ ಚೆನ್ನಾಗಿದ್ದಾರೆ ಭಾಳ. ನಿಜವಾಗ್ಲೂ ನಾವು ನಮ್ಮ ಗುಬ್ಬಿವೀರಣ್ಣ ಅವ್ರ ಮೊಮ್ಮಗನಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಪ್ರೀತಮ್ ಗೋಗಿ, ಯಾಕೆಂದರೆ ನನಗೆ ಎಣ್ವೇಷ ಹಾಕ್ಸಿದ್ರು. ಇದರಲ್ಲಿ ಒಂದು ಜಗಲ್ಬಂದಿ ಮಾಡಿಟ್ಟಿದ್ದಾರೆ ನನಗೂ ಗಣಪನ್ ಗಣಪನ್ಗೂ. ನೀವು ಇಲ್ಲಿವರೆಗೂ ನಾನು ಹೇಳಿದ್ನಲ್ಲ, ಅದೊಂದು ಒಂದು ಹತ್ತು ಅವತಾರ ನೋಡಿದ್ದೀರಾ, ಇದು ಇಲ್ಲಿಂದ ಹನ್ನೊಂದನೇ ಅವತಾರ ಶುರು ಗಣಪಂದು. ನಿಮಗೆ ಬೇರೆ ಥರದೊಂದು ರೋಮಾಂಚನ ಆಗುತ್ತೆ, ವಿಸ್ಮಯ ಆಗುತ್ತೆ. ಇದು ಎಲ್ಲದಕ್ಕೂ ಒಂದು ಇವಾಗ ನಮಗೆ ನಿಜವಾಗಿ ಈ ಕೆಲಸ ಸಾರ್ಥಕತೆ ಅಂತ ಅನಿಸುತ್ತೆ. ನೀವೆಲ್ಲ ಮೆಚ್ಚಿಕೊಂಡ್ರೆ ಶ್ರೇಯಸ್ಸು ಅಂತ ಅನಿಸುತ್ತೆ. ಅದರಿಂದ 28ನೇ ತಾರೀಕು ದಯವಿಟ್ಟು ನೀವೆಲ್ಲರೂ ನೀವೆಲ್ಲ ನೋಡಿ, ಹಂಗೆ ಪಕ್ಕಪಕ್ಕ ಹಂಗೆ ಕಿವಿ ಕಚ್ಕೊಂಡು ಚೆನ್ನಾಗಿದೆ ಅಂತ ಹೇಳ್ತೀರಾ, ಹೇಳೇ ಬಿಡಿ. ಯಾಕೆಂದರೆ ಅದರ ಮುಂದೆ ಯಾವುದೇ ಥರದ ಪಬ್ಲಿಸಿಟಿ ಇರಲ್ಲ, ನೀವೇ ಅದು 1-2 ಡಬಲ್ 3 10 20 ಆಗೋದಿಷ್ಟೇ ಕಾರಣಕ್ಕೆ. ಇನ್ನು ನನ್ನ ಮಗಳು ಎಂಥದ್ರು ಲೀಲಾ ಮಾತ್ಕೊಡಿ ಹೆಸರು ಸರ್ ಲೀಲಾ, ಎಲ್ಲರ ನಿಮ್ಮೆಲ್ಲರ ಸಹಾನುಭೂತಿ ಪ್ರೋತ್ಸಾಹ ಈ ಸಿನಿಮಾ ಅಲ್ಲ, ಎಲ್ಲ ಸಿನಿಮಾ ಆದ್ಮೇಲೆ ನಮ್ಮ ಕನ್ನಡ ಸಿನಿಮಾ ಇರಲಿ ಅಂತ ನಾನು ಕೇಳ್ಕೊಳ್ತಾ ನನ್ನ ಮಾತು ಮುಗಿಸ್ತೇನೆ. ಓಕೆ ನೋಡ್ತೀರಲ್ಲ ಸಿನಿಮಾ 28, ಜೈ ಹಿಂದ್.